ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾನಿವತ್ತು ಗರಿಗರಿ ಕೋಡ್ ಬಳೆ ಹೇಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದ್ ಬಾಣ್ಲೆನಲ್ಲಿ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1/2 ಕಪ್ ಮೈದಾ ಹಿಟ್ಟನ್ನ ತಗೊಂಡು ಒಂದ್ ಸ್ವಲ್ಪ ಬೆಚ್ಚಗ್ ಮಾಡ್ಕೊಬೇಕು. ಅಂದ್ರೆ ಇದು ಮಾಡ್ಲೇಬೇಕು ಅಂತೇನಿಲ್ಲ, ಒಂದೊಂದ್ಸಲ ಹಿಟ್ಟು ಸ್ವಲ್ಪ ತಣ್ಣಗಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡ್ರೆ ಕೋಡ್ ಬಳೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮುಟ್ಟೋಷ್ಟೊತ್ತಿಗೆ ಕೈಗೊಂಚೂರು ಬಿಸಿ ಅನ್ಸಿದ್ರೆ ಸಾಕು. ಇನ್ನೊಂದ್ ಮಿಕ್ಸಿ ಜಾರ್ ಅಲ್ಲಿ 1/2 ಕಪ್ ಅಷ್ಟು ಹುರುಗಡ್ಲೆ ಅಥವಾ ಕಡಲೆ ಪಪ್ಪು ಪುಟಾಣಿ ಅಂತಾರಲ್ಲ, ಅದನ್ನ ಪುಡಿ ಮಾಡಿಕೊಂಡು, ನುಣ್ಣಗ್ ಪುಡಿ ಮಾಡಿಕೊಂಡು 1/2 ಕಪ್ ಅಷ್ಟು ಕೊಬ್ಬರಿ, 1 ಚಮಚ ಉಪ್ಪು, 1 ಚಮಚ ಅಚ್ಚಕಾರದ ಪುಡಿ, ಒಂದ್ ದೊಡ್ಡ ಚಿಟಕಿ ಇಂಗು, ಸ್ವಲ್ಪ ಕರಿಬೇವು, ಇವಿಷ್ಟನ್ನ ಹಾಕಿ ಪುನಃ ಪುಡಿ ಮಾಡಿ ಈಗಾಗ್ಲೇ ಸ್ವಲ್ಪ ಬೆಚ್ಚಗ್ ಮಾಡಿಟ್ಕೊಂಡಿದ್ವಲ್ಲ ಹಿಟ್ಟು ಅದಕ್ಕೆ ಸೇರಿಸಿ ಸುಮಾರು 1/2 ಚಮಚದಷ್ಟು ಓಂ ಕಾಳು ಅಥವಾ ಅಜ್ವಾಯಿನ್ ಅಂತಾರಲ್ಲ ಅದನ್ನ ಹಾಕಿ ಹೀಗೆ ಒಂದ್ಸಲ ಜಸ್ಟ್ ಒಂದ್ ಮಿಕ್ಸ್ ಮಾಡಿ ಕಲ್ಸಿಟ್ಕೊಳ್ಳಿ. ಇದಕ್ಕಿವಾಗ ನಾವು ಬಿಸಿ ಬಿಸಿ ಎಣ್ಣೆ ಹಾಕ್ಬೇಕು, 2-3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಬೇಕು. ನಿಮಗ್ ತುಂಬಾ ಗರಿಗರಿ ಬೇಕು ಅಂದ್ರೆ 3 ಟೇಬಲ್ ಚಮಚ ಎಣ್ಣೆ ಹಾಕಿ, ನಾನು 2 ಟೇಬಲ್ ಚಮಚ ಹಾಕಿದ್ದೀನಿ. ಈ ತರ ಮಾಡೋದ್ರಿಂದ ಕೋಡ್ ಬಳೆ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಜಸ್ಟ್ ಅದು ಬಿಸಿ ಇರೋದ್ರಿಂದ ಒಂದ್ಸಲ ಸಟ್ಕದಲ್ಲಿ ಮಗ್ಚ್ಕೊಂಡು ಕೈಯಲ್ಲಿ ಕೊನೆಗೆ ಚೆನ್ನಾಗಿ ತಿಕ್ಕಿ ಕಲಸ್ಬೇಕು. ಕಲಸಿ ಆದ್ಮೇಲೆ ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಳ್ತಾ ಸ್ಟಿಫ್ ಆಗಿರೋ ಹಿಟ್ಟನ್ನ ತಯಾರಿಸ್ಕೊಳ್ಬೇಕು. ಸ್ಟಿಫ್ ಅಂದ್ರೆ ಇಲ್ಲಿ ಯಾವ ತರ ಅಂದ್ರೆ, ನೋಡೋಷ್ಟೊತ್ತಿಗೆ ನಿಮ್ಗೆ ಸ್ಟಿಫ್ ಗಟ್ಟಿ ಇದೆ ಅನ್ಸುತ್ತೆ, ಬಟ್ ಮುಟ್ಟಿದ್ರೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ. ಆ ತರ ಅಂದ್ರೆ ಚಪಾತಿ ಹಿಟ್ಟಿಗಿಂತನೂ ಒಂದ್ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಷ್ಟೇ. ಆದ್ರೆ ಸುಲಭವಾಗಿ ನಿಮ್ಗೆ ಕೋಡ್ ಬಳೆ ಮಾಡಕ್ ಆಗ್ಬೇಕು. ಕೋಡ್ ಬಳೆ ಮಾಡೋದ್ ನಿಮ್ಗೆಲ್ಲ ಗೊತ್ತೇ ಇದೆ. ಒಂದ್ ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ಈ ತರ ಕೈಯಲ್ಲಿ ಹೊಸ್ತು ಕೋಡ್ ಬಳೆ ಮಾಡೋದು. ನಿಮ್ಗೆ ಯಾವ ತರ ಸುಲಭ ಆಗುತ್ತೋ, ಅನುಕೂಲ ಆಗುತ್ತೋ ಹಾಗ ಮಾಡ್ಕೊಳ್ಳಿ. ಒಂದು ಒಂದ್ ಸ್ವಲ್ಪ ಒಂದ್ 2-3 ಸಲ ಕಾಯ್ಸಕ್ಕಾಗೋಷ್ಟು ಕೋಡ್ ಬಳೆ ಮಾಡ್ಕೊಂಡು ಆಮೇಲೆ ಬಾಣ್ಲೆನಲ್ಲಿ ಎಣ್ಣೆ ಬಿಸಿ ಮಾಡಿ ಮಾಮೂಲಿ ಕೋಡ್ ಬಳೆ ಕಾಯಿಸೋದು. ಆದ್ರೆ ಇಲ್ಲಿ ಗಮನಿಸ್ಬೇಕಾಗಿರೋದು ಏನಂದ್ರೆ, ದಪ್ಪ ತಳದ ಬಾಣ್ಲೆ, ಸ್ವಲ್ಪ ದಪ್ಪ ಇರುವಂತ ಬಾಣ್ಲೆನ ನೀವು ಬಳಸ್ಬೇಕು. ಕೋಡ್ ಬಳೆ ಕಾಯಿಸೋ ಮೊದಲು ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ಬಿಸಿ ಬಿಸಿ ಎಣ್ಣೆಗೆ ಹಾಕ್ಬೇಕು. ಇನ್ನೇನ್ ಸ್ವರ ಅಥವಾ ಗುಳ್ಳೆಗಳು ಕಡಿಮೆ ಆಗಕ್ ಶುರುವಾಯ್ತು ಅನ್ನೋಷ್ಟೊತ್ತಿಗೆ ಉರಿ ಕಡಿಮೆ ಮಾಡಿ ಆಮೇಲೆ ಸಣ್ಣ ಉರಿನಲ್ಲಿ ಸುಮಾರು ಹೊತ್ತು ಈ ತರ ಮಕ್ಕಿ ಹಾಕ್ತಾ ಕಾಯಿಸ್ಬೇಕು. ಆತರ ಮಾಡಿದ್ರೆ ಮಾತ್ರ ಕೋಡ್ ಬಳೆ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ಬಿಸಿ ಇಲ್ಲ ಸ್ಟಾರ್ಟಿಂಗು ಅಂತಂದ್ರೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಹಾಗಂತ ಹೇಳಿ ನೀವು ಬಿಸಿ ಎಣ್ಣೆ ಹಾಕಿ ಗಡಿಬಿಡಿ ಮಾಡಿ ತೆಗೆದ್ರೆ ಗರಿಗರಿಯಾಗಿ ಬರಲ್ಲ. ನೀವು ಮಾಡ್ ನೋಡಿ, ನಾ ಸುಮಾರು ಸಲ ಮಾಡಿದೀನಿ, ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ನಾನು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ನನ್ನ ಮಗ ಮೃದಂಗ ಪ್ರಾಕ್ಟೀಸ್ ಮಾಡ್ತಾ ಇದ್ದ, ಆ ಸೌಂಡ್ ಕೇಳಿಸ್ತಾ ಇದೆ, ಬೇರೆ ಏನು ಯೋಚನೆ ಥಿಂಕ್ ಮಾಡ್ಬೇಡಿ. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.